ಭಾರತ ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಸೋಮವಾರ ಅಂದರೆ ತಡರಾತ್ರಿ ದಿಢೀರ್ ಚೆಂದು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವೀಕ್ಷಕರು ರಜನಿಕಾಂತ್ ಅವರ ಆರೋಗ್ಯ ಸ್ಥಿತಿ ಏನಾಗಿದ್ದು ಸ್ಥಿರವಾಗಿದ್ದು ಮಂಗಳವಾರ ರುದ್ರೋಗ ತಜ್ಞರು ಅವರನ್ನು ಪರಿಶೀಲಿಸಿದ್ದಾರೆ ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗವಹಿಸಿದ ವೇಳೆ ಹಠಾತ್ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ ಕಾರಣ ಆಸ್ಪತ್ರೆಗೆ ದಾಖಲಾಗಿದೆ ಎಂದು ವರದಿಯಾಗಿದೆ ರಜನಿಕಾಂತ್ ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇರುವ ಕಾರಣ ಹೃದ್ರೋಗ ತಜ್ಞರ ಅಪಾಯಿಂಟ್ಮೆಂಟ್ ಇದ್ದು ಎಂದು ಬೆಳಗ್ಗೆ ಪ್ರಮುಖ ಪರೀಕ್ಷೆಗಳಿಗೆ ಹೊರಳುಪಡಿಸಿದ್ದಾರೆ ವೈದ್ಯಕೀಯ ಪರೀಕ್ಷೆ ಮುಗಿಸಿ ಶೀಘ್ರದಲ್ಲೇ ಮನೆಗೆ ಮರಳಲಿದ್ದಾರೆ ಎಂದು ಅವರ ಆಪ್ತ ಮೂಲಗಳು ತಿಳಿಸಿವೆ ರಜನಿಕಾಂತ್ ಆಸ್ಪತ್ರೆಗೆ ದಾಖಲಾಗಿರುವ ಸುದ್ದಿ ಅಪ್ತಿದ್ದಂತೆ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದು ನೆಚ್ಚಿನ ನಟ ಶೀಘ್ರ ಗುಣಮುಖರಾಗಿ ಹೊರಬರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಹೌದು ಇದೀಗ ಅನೇಕ ಅಭಿಮಾನಿಗಳು ಈಗ ರಜನಿಕಾಂತ್ ಅವರನ್ನ ಹಿಂಬಾಲಿಸುತ್ತಿರುವಂತಹ ಅನೇಕ ದೇವರ ಬಳಿ ಹೋಗಿ ಅವರಿಗೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಹಾಕಬಾರದು ಅಂತೆಲ್ಲ ಹರ್ಕೆಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ ವೀಕ್ಷಕರ ಇದೀಗ ಯಾವುದೇ ಸಮಸ್ಯೆ ಆಗದೆ ಆದಷ್ಟು ಬೇಗ ಬೇಗ ಮತ್ತೆ ಮರಳಿ ಬಂದು ಉತ್ತಮ ಒಳ್ಳೊಳ್ಳೆ ಸಿಂಹಗಳನ್ನು ನೀಡಲಿ ಅಂತ ಅನೇಕ ಅಭಿಮಾನಿಗಳು ಕಾಣ್ತಾರೆ ಬೇಡ್ತಾ ಇದ್ದಾರೆ ರಜನಿಕಾಂತ್ ಅವರ ಆರೋಗ್ಯ ಸ್ಥಿತಿ ಇದೀಗ ಸ್ಥಿರವಾಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಸ್ವಲ್ಪ ಚಿತ್ರೀಕರಣದಲ್ಲಿ ಸ್ವಲ್ಪ ಬಿ ಏನೋ ಒಂದು ಹಠಾತ್ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಣಿಸಿಕೊಂಡಿದೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದಾರೆ ವೀಕ್ಷಕರ ಥ್ಯಾಂಕ್ ಯು